ಕಷ್ಟ ಆಗ್ತಾ ಇತ್ತು, ಒಂದು ಫ್ಯಾಕ್ಟ್ರಿ ತಯಾರು ಮಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು, ಒಂದು ವಿದ್ಯುತ್ ಕಂಪ್ನಿಯನ್ನು ತಯಾರು ಮಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಆಗ ಯಾರೋ ಶ್ರೀಮಂತರು, ಈ ಟಾಟಾನೇ ಆವಾಗಲೂ ಟಾಟಾ ಇದ್ರು, ಆವಾಗಲೂ ಬಿರ್ಲಾ ಇದ್ರು, ಅವಾಗ ಅಂಬಾನಿ ಈ ಮಟ್ಟದಲ್ಲಿ ಇರಲಿಲ್ಲ, ಅವರು ದೊಡ್ಡ ದೊಡ್ಡ ಶ್ರೀಮಂತರು ಇದ್ರು, ಅವ್ರು ಯಾರನ್ನು ಈ ಫ್ಯಾಕ್ಟ್ರಿಗಳು ಮಾಡಲಿಕ್ಕೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಮಾಡಲಿಕ್ಕೆ ಮುಂದೆ ಬರಲಿಲ್ಲ. ಆ ಟೈಮ್ನಲ್ಲಿ ಸಾರ್ವಜನಿಕರು ತೆರಿಗೆ ಹಣದಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಇಲ್ಲೇಶಿಯನ್ನ ಕೇವಲ 5 ಕೋಟಿ ರೂಪಾಯಿ ಮಾತ್ರ ಪ್ರಾರಂಭ ಮಾಡಿದ್ರು. ಈಗ ಅದರ ಆಸ್ತಿ 600 ಕೋಟಿ ರೂಪಾಯಿ ಇದೆ. ನಮ್ಮ ಬೆಮಲ್ ಕಾರ್ಖಾನೆ ಇರ್ಬೋದು, ನಮ್ಮ ಕೋಲಾರ ಜಿಲ್ಲೆಯಲ್ಲಿರುವಂಥ ಬೆಮಲ್ ಕಾರ್ಖಾನೆ ಇರ್ಬೋದು, ಮತ್ತು ಬೆಂಗಳೂರಲ್ಲಿ ಇರುವಂಥ HAL ಇರ್ಬೋದು, ಮತ್ತು BHEL ಇರ್ಬೋದು, BL ಇರ್ಬೋದು, ಮತ್ತು ಭದ್ರಾವತಿ ಇರುವಂಥ ವಿಶ್ವೇಶ್ವರಯ್ಯ ಉಕ್ಕು ಕಾರ್ಖಾನೆ ಇರ್ಬೋದು, ಮತ್ತು ಇತರ ನೂರಾರು ಕಾರ್ಖಾನೆಗಳು ನಮ್ಮ ದೇಶವನ್ನು ನಿರ್ಮಾಣ ಮಾಡುವುದರಲ್ಲಿ, ನಮ್ಮ ದೇಶದ ನಿರುದ್ಯೋಗವನ್ನು ನಿವಾರಣೆ ಮಾಡುವುದರಲ್ಲಿ, ನಾನು ಏನು ಬೆಲೆ ಕಟ್ಟಲಾಗಿರುವಂಥ ಒಂದು ಕೊಡುಗೆ ಕೊಟ್ಟಿದೆ. ಆ ಒಂದು ಕಾರ್ಖಾನೆಗಳನ್ನು ಅತ್ಯಂತ ಕಡಿಮೆ ಬೆಲೆಗೆ ಮಾರಾಟ ಮಾಡಲಿಕ್ಕೆ ಈಗ ಕೇಂದ್ರ ಸರ್ಕಾರ ಭಾರೀ ಪ್ರಮಾಣದಲ್ಲಿ ಪ್ರಯತ್ನಿಸಿದೆ. ಇದರಿಂದ ನಾವು 1 ಲಕ್ಷ ಕೋಟಿ ರೂಪಾಯಿಯನ್ನ ಸರ್ಕಾರಕ್ಕೆ ಪಕ್ಷಕ್ಕೆ ನಾವು ತಗೊಂತೀರ ಅಂತ ಹೇಳಿದ್ವಿ. ಇದನ್ನ ಮಾರಾಟ ಮಾಡೋದ್ರಿಂದ ಜನರ ಹಣ, ಅದು ಜನರ ಆಸ್ತಿ, ಅದು ಅದನ್ನು ಮಾರಾಟ ಮಾಡೋದ್ರಿಂದ ಸರ್ಕಾರಕ್ಕೆ ಆ ಸದ್ಯಕ್ಕೆ ದುಡ್ಡು ಬರ್ಬೋದು ಅನ್ನೋಂಥದನ್ನ ನೀವು ನಾವೆಲ್ಲ ಪ್ರಕಟಿಸ್ಬೇಕು, ನಾವೆಲ್ಲ ಅದನ್ನ ಇದು ಮಾಡ್ಬೇಕಂತ ಹೇಳ್ಬಿಟ್ಟು ನಿಮ್ಗೆ ಒಂದು ಉದಾಹರಣೆಗೆ ಅರ್ಥ ಆಗಲಿ ಅಂತ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಈಗ BSNL ಕಂಪ್ನಿ ಇದೆ, BSNL ಕಂಪ್ನಿ ನಮ್ಮ ದೇಶದಲ್ಲಿ ಸರ್ಕಾರ ಈಗ ನಾವು ಬಹುತೇಕ ಜನ BSNL ಬಳಸೋದಿಲ್ಲ, ಆದರೆ BSNL ಕಂಪ್ನಿ ಅತಿ ಏನು ಈಗ ಜಮ್ಮು ಕಾಶ್ಮೀರದಲ್ಲಿ ಏನಂತ ಕಟ್ಟ ಕಡೆಯ ಗ್ರಾಮಕ್ಕೂ ಒಂದು ಏನು ಫೋನ್ ಸೌಲಭ್ಯ ಕೊಟ್ಟಿದೆ. ಅದು ಏರ್ಟೆಲ್ ಕೊಡಲ್ಲ, ಇನ್ನೊಂದು ಕೊಡಲ್ಲ, ಅವ್ರು ಲಾಭ ಮಾತ್ರ ನೋಡ್ತಾರೆ. ಅಂದರೆ ಆ ಥರದ ಒಂದು ಸರ್ಕಾರಿ ಒಡೆತನದ ಅಂತ ಒಂದು ಕಂಪ್ನಿಯನ್ನು ಬೆಳೆಸಲಿಕ್ಕೆ ಇವ್ರಿಗೆ ಆದ್ಯತೆ ಕೊಡಬೇಕಾಗಿತ್ತು, ಅದು ಆದ್ಯತೆ ಕೊಡಲಿಲ್ಲ. ಈಗಲೂ BSNL ಕನಿಷ್ಠ ಕೂಲಿ 18,000 ಮಾಡಬೇಕು, ಮತ್ತು ಸಮಾನ ಕೆಲಸ ಸಮಾನಬೇಕು, ಮತ್ತು ಎಲ್ಲ ವಿವಿಧ ಯೋಜನೆಗಳು ಕೆಲಸ ಮಾಡುತ್ತಾ ಅಂಗನವಾಡಿ ಬಿಸಿಯೂಟ ಆಶಾ ಕಾರ್ಯಕರ್ತ ಸೇರಿದಂತೆ ಎಲ್ಲರನ್ನ ಕಾಯಂ ಮತ್ತು ಎಲ್ಲ ಗುತ್ತಿಗೆ ನೌಕರನ್ನ ಕಾಯಂ ಮಾಡಬೇಕಂತ ಸಂಬಳ ಅಂದ್ಕೊಂಡಿದ್ದೆ. ಒಂದು ಕೇಂದ್ರ ಸರ್ಕಾರ ಆರಂಭಗಳನ್ನ ಅತ್ಯಂತ ನಿಕೃಷ್ಟ ದೇಶದಲ್ಲಿ 44 ಕಾರ್ಮಿಕ ಕಾನೂನುಗಳನ್ನು 4 ಕೋಟಿಗಳಾಗಿ ಬದಲಾವಣೆ ಮಾಡ್ತಾ ಇದ್ದಾರೆ. ಇದು ಕಾರ್ಮಿಕರಿಗೆ ನೀಡ್ತಾರಂಥ ದೊಡ್ಡ ಪೆಟ್ಟಾಗಿದೆ. ಈ ಒಂದು ಕಾರ್ಮಿಕ ಕಾನೂನು ತಿದ್ದುಪಡಿಯಿಂದಾಗಿ ಕಾರ್ಮಿಕರು ಕನಿಷ್ಠ ಅಗತ್ಯಗಳನ್ನು, ಕನಿಷ್ಠ ಕಾರ್ಮಿಕ ಕಾನೂನು ಪಡಿತಾ ಇದ್ದಂಥ ಭತ್ಯೆಗಳನ್ನು ಇದನ್ನು ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಆದ್ದರಿಂದ ಈ ಒಂದು ಕಾರ್ಮಿಕ ಕಾನೂನುಗಳು ಏನಿದೆ ಅದನ್ನು ತಿದ್ದುಪಡಿ ಮಾಡಬಾರ್ದು. ಆ ಕಾರ್ಮಿಕ ಕಾನೂನುಗಳ ಜೊತೆಗೆ ಇನ್ನೊಂದಷ್ಟು ಕಾನೂನುಗಳನ್ನ ಅನುಕೂಲಕ್ಕಾಗಿ ಅವರ ಕಾನೂನುಗಳನ್ನು ತಿದ್ದುಪಡಿ ಮಾಡ್ತಾರೆ ಅಂತ ನಾವೆಲ್ಲ ಗಮನಿಸಬೇಕು. ಈ ಒಂದು ಕಾರ್ಪೊರೇಟ್ ಪರ ನೀತಿಗಳನ್ನ ಹಿಮ್ಮೆಟ್ಸ್ಲಿಕ್ಕೆ ಮುಂದಿನಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಂತ ಹೇಳ್ಬಿಟ್ಟು ಈ ಸಂಬಳದಲ್ಲಿ ಚರ್ಚೆ ಮಾಡಲಿಕ್ಕಿದ್ದೀವಿ. ಇದು ಸಮ್ಮೇಳನ ಮಾಡ್ತಾ ಇದೆ. ಈ ಸಮ್ಮೇಳನದಲ್ಲಿ ಅಂಗನವಾಡಿ, ಬಿಸಿಯೂಟ, ಚಿತ್ರ ಕಾರ್ಮಿಕರು, ಮತ್ತು ಫ್ಯಾಕ್ಟ್ರಿ ಕಾರ್ಮಿಕರು ಸೇರಿದಂತೆ ವಿವಿಧ ಕಾರ್ಮಿಕರು ಭಾಗವಹಿಸಿದ್ದಾರೆ. ಈ ಅವರೆಲ್ಲ ಸಮಸ್ಯೆಗಳ ಬಗ್ಗೆ ಕುಲಾಂಶಕ್ಕೆ ಚರ್ಚೆ ಮಾಡಿ ಮುಂದಿನ ದಿನದಲ್ಲಿ ದೊಡ್ಡ ಹೋರಾಟ ಮಾಡಲಿಕ್ಕೆ ಇದಿದೆ. ಮುಂದೆ KJP ಅಕ್ಟೋಬರ್ 3ನೇ ವಾರದಲ್ಲಿ ಜಿಲ್ಲಾ ಸಮ್ಮೇಳನ ನಡೀತಿದೆ, ನವೆಂಬರ್ 2ನೇ ವಾರದಲ್ಲಿ ರಾಜ್ಯ ಸಮ್ಮೇಳನ ನಡೀತಿದೆ, January 8, 9, 10 ಅಖಿಲ ಭಾರತ ಮಟ್ಟದ ಸಮ್ಮೇಳನ ಚೆನ್ನೈನಲ್ಲಿ ಇನ್ನು ನಡೀತಾ ಇದೆ. ಎಲ್ಲ ಸಮ್ಮೇಳನದಲ್ಲಿ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಒಂದು ಕಾರ್ಮಿಕರ ಏನು ಸರ್ಕಾರ ಮಾಡುವಂಥ ಕಾರ್ಮಿಕರ ನೀತಿಗಳಿಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಕಾರ್ಮಿಕರಿಗೆ ಕರೆ ನೀಡಬೇಕಂತ ಈ ಒಂದು ಸಮ್ಮೇಳನಗಳನ್ನು ಮಾಡ್ತೀವಿ. ಈಗ ಇಲ್ಲಿ ನಾವು ಸಂಘಟನೆಯಿಂದ CIT ಸಂಘಟನೆಯಿಂದ ನಾವು ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಬಿಸಿ ಉಂಟು ಎಲ್ಲ ಸೇರಿದ್ದೀವಿ. ಈ ಒಂದು ಸೇರಿರೋ ಉದ್ದೇಶ ಏನು, ಅಂಗನವಾಡಿ ಕಾರ್ಯಕರ್ತೆಯಾಗಿ ನಾವು CIT ಸಂಘಟನೆಯಲ್ಲಿ ಇದ್ದೀವಿ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಆಗುವಂಥ ನ್ಯೂನ್ಯತೆಗಳನ್ನು ನಾವು ಇಲ್ಲಿ ತಿಳಿಸಲು ಗರ್ಭಿಣಿ ಬಾಣಂತಿಯರಿಗೆ ನಾವು ಊಟವನ್ನು ಪಡೆದು ಮಾಡಿ ಹಾಕುವುದಕ್ಕೆ ಮತ್ತು ಬಟ್ಟೆ
ಮೊಟ್ಟೆ ಕೊಡ್ತಾ ಇದ್ದೀವಿ, ಅದಕ್ಕೆ ತರಕಾರಿ ಮೊಟ್ಟೆ ಕಾಸು ತರಕಾರಿ ಕಾಸು ನಮಗೆ ಪ್ರತಿ ತಿಂಗಳು ಕೊಡ್ತಾ ಇಲ್ಲ. ನಾವು ಕೈಯಿಂದ ಹಾಕಿ ಯಾವಾಗಲೂ ಅವ್ರು ಬರೋದರಿಂದ ನಮಗೆ ತುಂಬ ಕಷ್ಟ ಆಗ್ತಾಯಿದೆ. ಆ ಕಷ್ಟದ ಹೊರೆಯನ್ನು ನಾವು ಹೊರಕೊಂಡು ಮನೆ ಸಂಸಾರ ನಡೆಸೋದು ತುಂಬ ಕಷ್ಟ ಆಗ್ತಾಯಿದೆ. ಈಗ ಬರ್ತಾ ಇರೋ ಸಂಭಾವನೆಗೂ ಆ ಒಂದು ಕಷ್ಟಕ್ಕೂ ತುಂಬಾ ಕಷ್ಟ ಆಗ್ತಾಯಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸಬೇಕು ಅಂತ ಸರ್ಕಾರಕ್ಕೆ ನಾವು ಒತ್ತಡ ಮಾಡ್ತಾ ಇದ್ದೀವಿ. ಮತ್ತು ಅಂಗನವಾಡಿಗಳು ಈಗ ಒಂದು ವರ್ಗಾವಣೆಗಳು ಮಾಡ್ತಾ ಇದ್ದಾರೆ. ವರ್ಗಾವಣೆ ಮಾಡೋದ್ರಲ್ಲಿ ಮಿನಿ ಅಂಗನವಾಡಿ ಇದೆ, ಆ ಮಿನಿ ಅಂಗನವಾಡಿಗೆ ಹೆಚ್ಚು ಒತ್ತಡ ಕೊಡಬೇಕು ಅನ್ನೋದು ಒಂದು ಮಾಹಿತಿ ಇದೆ. ಆದರೆ ನಮ್ಮ ಅಂಗನವಾಡಿ ನಮ್ಮ ಕಚೇರಿಯಲ್ಲಿ ಅದನ್ನು ಬಿಟ್ಟು ಬೇರೆ ಯಾವುದೋ ಒಂದು ಒತ್ತಡಗಳಿಂದನೂ ಬೇರೆ ಯಾರಿಗೆ ಅನ್ವಯಿಸುತ್ತದೆ ಅಂಥವರ